ಕುಮಾರ್ ಪರ್ವತ ಹತ್ತಾ ಇದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಈಗ ನಾನು ನಮ್ಮ ಫ್ರೆಂಡ್ ನಾಗೇಶ್ ಮಾತ್ರ ನಿಮಗೆ ದೂರ ಎಲ್ಲೋದ್ರು ಅಂತ ಕಾಣಿಸ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಆಗಲೇ ಕತ್ಲಾಗಿ ಹೋಗ್ತಾ ಇದೆ, ಕತ್ತಾದ್ರೆ ಏನು ಕಾಣಿಸೋದಿಲ್ಲ. ಸೊ ಬೇಗ ಬೇಗ ಹೋಗ್ಬೇಕು ಭಟ್ರ ಮನೆಗೆ. ಸೊ ಒಂದ್ಸಲ ರೀಚ್ ಆದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಅಂತ. ದೇರ್ ಇಸ್ ನೋಬಡಿ ಬಿಹೈಂಡ್ ಅಸ್, ಓನ್ಲಿ ಮೀ ಆ್ಯಂಡ್ ನಾಗೇಶ್ ಗೋಕುಲ ಪುತ್ರ. ಇದು ಈ ಪರ್ವತಕ್ಕೆ ನಾವು ಹೋಗ ಬಯಸುವುದು ಬೋರ್ಡು ನಾವು ಬಂದ ಹಾದಿ. ಇವರು ಚಾಲಕರು, ಹಿಂಬಾಲಕರು. ನೈಸ್ ನಾ, ವೆರಿ ನೈಸ್. ಈಗಾಗಲೇ ಸುಸ್ತಾಗಿದೆ ತುಂಬ, ಹತ್ತಿ ಹತ್ತಿ. ಇದು ಅಲ್ಲಿ ಕಾಣಿಸ್ತಾ ಇದೆಲ್ಲ ಬೆಟ್ಟ, ಆ ಬೆಟ್ಟಕ್ಕೆ ಹೋಗ್ಬೇಕಾಗಿರೋದು. ಸೊ ಸದ್ಯಕ್ಕೆ ಇವಾಗ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಸೊ ಭಟ್ರ ಮನೆ ಗಂಟ ಹೋಗಬೇಕು. ಸೊ ಫ್ರೆಂಡ್ಸೇ ವೆಯ್ಟ್ ಮಾಡ್ತಿದ್ದೀವಿ, ಇನ್ನೂ ಬಂದಿಲ್ಲ. ನಾನಂತೂ ಫುಲ್ ಟೈರ್ಡ್ ಆಗಿದೆ ತುಂಬ, ಹತ್ತಿ ಹತ್ತಿ. ಸೊ ನೋಡಿ ಈಗಾಗಲೇ ಕತ್ಲಾಗಿದೆ, ಏನೂ ಕಾಣಿಸ್ತಿಲ್ಲ. ಅದು ಲೈಟ್ ಇರೋದ್ರಿಂದ ಓಕೆ, ಲೈಟ್ ಇಲ್ದಿರ ಇದ್ದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಅಯ್ಯಪ್ಪ, ಏನಿದ್ರು ಕಾಣಿಸ್ತಾ ಇಲ್ಲ ಟಾರ್ಚ್ ಇರೋ ಅಂದರೆ. ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಫ್ರೆಂಡ್ಸ್ ತುಂಬ ಇಷ್ಟಪಡ್ತೀರ ನೈಟ್ ಟ್ರೆಕ್ಕಿಂಗ್ ಹೋಗ್ತಾ ಇರೋದು, ಟಾರ್ಚ್ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ತೀರ ನೀವು. ನೀರು ಖಾಲಿ ಆಗೋಯ್ತೇನ್ರೋ? ಏನು ಕಾಣಿಸ್ತಿಲ್ಲ. ಇಲ್ಲ, ಅವನ ಅವನ ಬ್ಯಾಗಲ್ಲಿ ಐತೆ. ಕುಮಿ ಬ್ಯಾಗಲ್ಲಿ ಈ ವ್ಯೂ ಇದೆಯಲ್ಲ, ನೀವು ಅಷ್ಟು ದೂರದಿಂದ ಕಷ್ಟಪಟ್ಟು ಹತ್ಕೊಂಬಂದು ತುಂಬ ಶ್ರಮ ವಹಿಸಿ ಬಂದ್ರೂ ಈ ವ್ಯೂನ ನೋಡ್ತಿದ್ರೆ ನಿಮಗೆ ಆ ಫೀಲಿಂಗ್, ಆ ಪೇಯ್ನ್, ಆಂಗ್ಸೈಟಿ ಎಲ್ಲ ಮರೆತೋಗಿ ಶಾಂತವಾಗಿರ್ತೀರ. ಇಟ್ ಈಸ್ ವೆರಿ ಪೀಸ್ಫುಲ್ ಪ್ಲೇಸ್. ಇದು ನಮ್ಮ ಕರ್ನಾಟಕದಲ್ಲಿ ಇದೆ ಅಂದಾಗ ಅದಿನ್ನೂ ಹೆಮ್ಮೆ ಆಗ್ತಾ ಇದೆ. ಸೊ ಇಲ್ಲಿಂದ ನೋಡಿ ಎಲ್ಲ ಎಷ್ಟು ದೂರ ಬೆಟ್ಟ ಗುಡ್ಡಗಳೇ ಇದೆ. ಸಿಟಿ ಅನ್ನೋದು ಒಂದು ಜಸ್ಟ್ ಲಿಟಲ್ ಪಾರ್ಟ್ ಅಷ್ಟೇ. ಸೊ ನೋಡಿ ಹೇಗೆ ಮೋಡ ಎಲ್ಲ ಮುಚ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿ ಈಗ ನೆರವೇರಿದೆ ಆ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ. ಸೊ ತುಂಬ ಚೆನ್ನಾಗಿದೆ ಮೇಲಿಂದ ಫುಲ್ ಕೋಲ್ಡ್ ಹೇರ್, ಪ್ಲೆಸೆಂಟಾಗಿ ಸೈಲೆಂಟಾಗಿ ಇಲ್ಲಿ ಫ್ರೆಂಡ್ ಜೊತೆ ಸುಮ್ಮನೆ ತಮಾಷೆಗಳು ಮಾಡಿಕೊಂಡು ಹ್ಯಾಂಡ್ಸ್ ಅಪ್ ಸಾಂಗ್ಗೆ ಡ್ಯಾನ್ಸ್ ಆಡಿಕೊಂಡು ಚೆನ್ನಾಗಿತ್ತು ಒಂಥರ ಎಂಟರ್ಟೈನ್ಮೆಂಟ್ ಮೇಲೆ. ಅದು ಈ ಪ್ಲೇಸ್ ಬಂದು ಕಲ್ಲು ಮಂಟಪ ಅಂತಾರೆ. ಆ್ಯಕ್ಚುಲಿ ಕಲ್ಲು ಮಂಟಪದ ಹತ್ರ ವಾಟರ್ನ ಮರ್ತೋಗ್ಬಿಟ್ಟಿದ್ದೀನಿ ಅದು ತೊಗೊಳೋದಕ್ಕೆ. ಬಟ್ ಎನಿ ವಾಟರ್ ಇಲ್ಲ ಅಂದ್ರೆ ಮೇಲೆ ಹೋಗ್ಬಿಟ್ಟು ಬಂದು ರಿಟರ್ನ್ ಬರ್ತಾ ನಮ್ಮ ವಾಟರ್ ಸಿಕ್ಕಿ ಎತ್ಕೊಂಡಿದೆ. ಇದು ಕಡ್ಡಿ ಫೈಟು, ಕೂಲ್ ಫೈಟು ಆಡೋಣ ಅಂತ ಟ್ರೈ ಮಾಡ್ತಿದ್ವಿ. ನನಗೆ ನಗು ಬಂದ್ಬಿಡ್ತಿದ್ರು ನಮ್ಮ ಸ್ಲೋ ಮೋಷನ್ ಹೋಗಿ ನಮ್ಮ ನಾಗೇಶ್ಗೆ ಅನ್ಎಕ್ಸ್ಪೆಕ್ಟೆಡ್ ತಪ್ಪ ನಮ್ಗೆ ಒದ್ಬಿಡೋದು. ಆದರೆ ಅದು ಸುಮ್ಮನೆ ಆ್ಯಕ್ಷನ್ ಅಷ್ಟೇ. ಆ ಆ್ಯಕ್ಷನ್ಗೆ ಅವ್ರು ಹೋಗಿ ಬಿದ್ದಿರೋದು ನೋಡಿದ್ರೆ ನನಗೆ ಬಾ ಗಾಬರಿ ಆಗೋಗ್ತಾ ಇದೆ. ಆ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ದಾರೆ ನನಗೆ. ನೋಡಿ 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 ಎಲ್ಲ ಹೆಂಗೆ ಹೋಗಿ ತಿರ್ಕೊಂಡು ಹೋಗ್ಬಿಡ್ತೆ. ಇನ್ನೇ ಹೆಂಗೇನು ಸಿನಿಮಾದಲ್ಲಿ ಹೆಂಗಿರುತ್ತೆ ಲೆಕ್ಕ ಹಾಕೊಂಡು. This is one part of the mountain. ಈಗ ಇಲ್ಲಿ ವಿಡಿಯೋ ತೆಗಿತಾ ಇದ್ದೀನಿ. ನಮ್ಮ ಟೀಮ್ ನೋಡಿದ್ರೆ ಆಗಲೇ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ ಹೆಂಗೆ ಹೇಗೆ ಹೋಗ್ತಾ ಇರ್ತಾರೆ ಅಂತ. ಚೆನ್ನಾಗಿದೆ ಅದ್ರ ಮೇಲಿಂದ ನೋಡಿ ಎಲ್ಲಿ ಹೋಗ್ತಾ ಇದೆ ನಮ್ಮ ಟೀಮ್. ತುಂಬ ಆಳ ಇದೆ ಮೇಲಿಂದ ನೋಡ್ಬೇಕಾದ್ರೆ, ತುಂಬ ಆಳ ಇದೆ. ಹುಷಾರಾಗಿ ಹೋಗ್ಬೇಕಷ್ಟೇ. ಇದು ಸಮ್ಮರ್ ಟೈಮಲ್ಲಿ ಬಂದರೆ ಅಲೋ ಮಾಡೋದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಬಿಕಾಸ್ ಒಂದು ಸ್ವಲ್ಪ ಫೈರ್ ಎಲ್ಲಾದರೂ ಕ್ಯಾಚ್ ಆಯಿತು ಅಂದರೆ ಫುಲ್ ಎಂಟೈರ್ ಮೌಂಟೇನ್ ಫೈರ್ ಕ್ಯಾಚ್ ಆಗೋ ಸಾಧ್ಯತೆಗಳು ತುಂಬ ಇದೆ.
ಸೊ ನಾನಂತೂ ಒಂದು ಕಡೆ ಹೋಗ್ಬೇಕಾದ್ರೆ ತುಂಬ ಗಾಬರಿ ಬಿದ್ದೆ. ಅಲ್ಲೇನೋ ಮಾಡ್ತಾವನು, ಅವ್ನು ಏನು ಮಾಡ್ತಾವನೋ ಗೊತ್ತಾಗ್ತಿಲ್ಲ ನನಗೂ. ಸುಮ್ಮನೆ ನಿಂತ್ಕೊಂಡು ಅವನು ನಾಗೇಶ್ವರ. ಬಟ್ ಚೆನ್ನಾಗಿದೆ ಇಲ್ಲಿಂದ ನೋಡ್ತಿದ್ದೆ, ಒಂದೊಂದು ಸ್ಪಾಟ್ ಹಾಟ್ಸ್ಪಾಟು ಚೆನ್ನಾಗಿದೆ. ಕ್ಲಿಯರ್ ಸ್ಕೈ. ಎಲ್ಲಪ್ಪ ಎಲ್ಲಪ್ಪ, ನಮ್ಮ ಫ್ರೆಂಡ್ಸು ಚೆನ್ನಾಗಿ ಹಿಂದೆ ಬಂದವ್ರು ಕಾಣಿಸಿಲ್ಲ ಅಂದರೆ ತಗೋ, ಈಗ ಬಂದರು ಇಬ್ಬರು ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಇವರಂತೂ ಕುಮ್ಮಿ ಅವರು, ಇವರು ಯೋಗೇಶ್ವರ ಕೋಲ್ ಇಟ್ಕೊಂಡು ಆರಾಮಾಗಿ ವೀಡಿಯೋ ತೆಗಿಯೋದಕ್ಕೆ ತುಂಬ ಇಷ್ಟ ಆಯಿತು ನನಗೆ. ಕ್ಲಿಯರ್ ಸ್ಕೈಸ್ ಸನ್, ಬಟ್ ತುಂಬ ಬಿಸಿ ಸ್ಟಾರ್ಟ್ ಆಗೋಯಿತು, ಸೆಕೆ ತಡ್ಕೊಳೋಕ್ಕಾಗಿಲ್ಲ. ಎಷ್ಟು ಬೇಗ ಹೋದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೆ. ಬಾ ಮಗ ಹಂಗೆ ಜಾಯ್ನ್ ಆಗ್ಬೇಕು ವೀಡಿಯೋದಲ್ಲಿ ಬೇಕಂದ್ರೆ. ಇವ್ರು ನಮ್ಮ ದೋಸ್ತ್ ಯೋಗೇಶ್ ಅಂತ, ಕಲಂಗ್ರೆ ಪಂಡು ಅಂತ ಕರಿತೀವಿ ಇವ್ರನ್ನ. ಅದಕ್ಕೆ ಸ್ಪೆಷಲ್ ಇವರು ಒಂದು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ತುಂಬ ಇದೆ ಇವ್ರಿಗಂತೂ. ಇವ್ರು ತಗೊಳ್ದೇ ಇರೋ ಆಯಿಂಟ್ಮೆಂಟ್ ಇಲ್ಲ, ಮೀನ್ಸ್ ಫೇಶಿಯಲ್ ಕ್ರೀಮ್ ಹುಡುಗಿರು ಬಳಸಲ್ಲ, ಆ ಥರ ಬಳಸಿ ಮೈಂಟೈನ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಲವ್ಸ್ ಇಸ್ ಬಿಯರ್ಡ್ ತುಂಬ, ಮೀನ್ಸ್ ಈಸ್ ಓಪನ್ ಟೈಪ್ ಆ್ಯಂಡ್ ಅ ಗುಡ್ ಫ್ರೆಂಡ್ ಫಾರ್ ಅಸ್. ನಾನು ಹಿಂದೆ ಬರ್ತಾಯಿದ್ದೆ ನೋಡಿ ಒಂದು ಕಾಡಂದಿ, ಅದೇ ಕುಮ್ಮಿ ಅಂತ, ಮೋಹನ್ ಅವ್ರ ಹೆಸರು, ಕುಮ್ಮಿ ಅಂತ ಕರಿತೀವಿ. ಚೆನ್ನಾಗಿದೆ ಒಂಥರ. ವೆರಿ ಡೀಪ್. ತುಂಬ ಡೀಪ್ ಆಗಿದೆಯಪ್ಪ. ತುಂಬ ಡೀಪ್ ಇದೆ, ಬಿದ್ದರೆ ಮೂಳೆ ಕೂಡ ಯಾರು ಹುಡ್ಕೋದಕ್ಕೂ ಬರೋದಿಲ್ಲ. ಮುಂದೆ ಕೇಳಿ ನಾನು ಯಾವ ಥರ ಕಿರಿಸ್ತೀನಿ ಅಂತ ನೋಡಿ ಒಂದ್ಸತಿ, ನಿಮಗೆ ಖುಷಿಯಾಗುತ್ತೆ. ಈ ಕರೆಂಟ್ ಕಂಬದಲ್ಲಿ ನೇತಾಡಿದ್ರೆ ಹೆಂಗಿರುತ್ತೆ ಆ ಥರ ನೋಡಿ ಡ್ಯಾನ್ಸ್, ಅದು ಅದು ಡ್ಯಾನ್ಸ್ ಅಂತೆ. ಅದೇ ಪುಷ್ಪಗಿರಿ ಹೇಳ್ ತುಂಬ ಇಂಟ್ರೆಸ್ಟಿಂಗ್. ಏನು ಅಂದರೆ ಈ ಕಾಡು, ಈ ಸಣ್ಣ ಸಣ್ಣ ಮರದ ಮಧ್ಯದಲ್ಲಿ ಒಂದು 1.5-2 ಕಿಲೋಮೀಟರ್ವರೆಗೂ ಟ್ರಾವೆಲ್ ಆಗುತ್ತೆ. ತುಂಬ ಕೂಲಾಗಿ ಪ್ಲೆಸೆಂಟಾಗಿ, ನೀರ್ಗೀರು ಏನೂ ಸಿಕ್ಕೋದಿಲ್ಲ, ಪಕ್ಷಿಗಳ ಸೌಂಡ್ ಇಲ್ಲ, ಒಂದು ಪ್ರಾಣಿಗಳು ನೋವಂಗಿಲ್ಲ. ಬಟ್ ಖಾಲಿಯಾಗಿ ಹಸಿರಾಗಿದೆ. ಬಟ್ ಏನು ಗಿಡ ಅಂತ ಗೊತ್ತಾಗ, ಸಪೋರ್ಟ್ ಆಗಿ ಗಿಡ ಥರ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಒಳಗಡೆ ಹೋಗ್ತಿದ್ರಂತೂ ತುಂಬ ಚೆನ್ನಾಗಿದೆ. ನೋಡಿ ಬರೀ ಕಾಡು, ಚಿಕ್ಕ ಚಿಕ್ಕ ಮರಗಳು, ಒಂದು 7-8 ಫೀಟ್ ಅಷ್ಟರಲ್ಲೇ ಇದೆ. ಅದರೊಳಗಡೆನೆ ಹೋಗ್ಬೇಕು, ರೋಡ್ ಏನಿಲ್ಲ, ಅಲ್ಲಿ ಹೋಗ್ತಾ ಬರ್ತಾ ಇರೋದೇ ದಾರಿ. ಚೆನ್ನಾಗಿದೆ, ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಚೆನ್ನಾಗಿದೆ, ಕೂಲಾಗಿ. ಎಷ್ಟು ಶೆಕೆಯಿಂದ ಬಂದವೋ ಅಷ್ಟು ಕಮ್ಮಿ ಆಗೋಯ್ತು ಇಲ್ಲಿ. ಬಟ್ ಕಾಲಂತೂ ಹೆವಿ ಶೇಕಿಂಗ್, ವೈಬ್ರೇಷನ್ ತುಂಬ ಸ್ಟಾರ್ಟ್ ಆಯಿತು. ಬಟ್ ಚೆನ್ನಾಗಿದೆ ಒಂಥರ. ಇನ್ನೇನು ಬಂದು ಪೀಕ್ಗೆ ನೋಡಿ ನೀವೇ, ಪೀಕ್ ಇದೇನೆ, ಇದೇನೆ ಲಾಸ್ಟ್ ವ್ಯೂ ಪಾಯಿಂಟು. ಫುಲ್ ಫ್ಲ್ಯಾಟ್ ಆಗಿದೆ ಮಡಿಕೇರಿನಲ್ಲಿ. ಆ ಮುಗಿಲ್ಪೇಟೆ ಯಾವ ಥರ ಇದೆ, ಹತ್ರ ಫ್ಲ್ಯಾಟ್ ಆಗಿದೆ. ಇಲ್ಲಿ ನನಗೇನು ಅಷ್ಟೊಂದು ಫೀಲ್ ಆಗಲಿಲ್ಲ, ಒಂದು 5-10 ನಿಮಿಷ ಕುತ್ಕೊಂಡ್ವಿ ಅಷ್ಟೇ. ನಮಗೆ ಮುಂಚೆ ಒಂದು ಓಲ್ಡ್ ಪರ್ಸನ್ ಒಬ್ರು ಬಂದಿದ್ದೀವಿ, 75 ಇಯರ್ಸ್ ಇರಬೇಕು. ಅವರೊಬ್ಬರೇ ಸಪ್ರೇಟಾಗಿ ಬಂದು ಹತ್ಕೊಂಡು ಅಲ್ಲಿ ನಮ್ಮ ಜೊತೆ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿತ್ತು. ಆಮೇಲೆ ಇದು ಬಂದ್ಬಿಟ್ಟು ಅದೇ ಯಾವ್ದಪ್ಪ ಕಲ್ಲು ಮಂಟಪ ಅಂತ ಹೇಳ್ತೀವಲ್ಲ, ನೀರು ನೋಡಿ ಯಾವ ರೇಂಜಿಗೆ ಬರ್ತಾ ಇದೆ ಅಂತ. ಈ ನೀರು ಬಿಟ್ಟರೆ ಯಾವುದು ನೀರಿಲ್ಲ. ಮತ್ತು ಇದು ನಾನು ಒಬ್ಬನೇ, ಎಲ್ಲ ಬಿಟ್ಟು ಹೋಗ್ಬಿಟ್ರು ಫ್ರೆಂಡ್ಸ್, ಹಿಂದೆ ಒಂದು 4 ಜನ, ಮುಂದೆ ಒಬ್ಬ ಬಿಟ್ಟು ಹೊಂಡೋದ ನಾಗೇಶ್ ಅಂತ ಹೇಳಿ. ನನಗಂತೂ ಫುಲ್ ಟಯರ್ಡ್ ಆಗೋಯ್ತು ಒಬ್ಬನೇ ನಡ್ಕೊಂಡೋದಕ್ಕೆ. ಇದೆಲ್ಲ
ಇದರಲ್ಲಿ ಏನು ಅಂತಂದರೆ ಈ ಸೌಂಡ್ ಕಾಡಲ್ಲಿ ಕುಯ್ ಜುಯ್ ಅಂತ ಏನೋ ಒಂದು ಸೌಂಡು, ನಮ್ಗೆ ಯಾರೋ ಬರ್ತವ್ರೆ ಯಾರೋ ಹೋಗ್ತವ್ರೆ ಅನ್ನೋ ಥರ ಭಯ ಬೇರೆ, ಮಧ್ಯದಲ್ಲಿ ಪ್ರಾಣಿಗಿಣಿ ಯಾವ್ದಾದ್ರು ಬಂದ್ಬಿಡ್ತು ಅಂದರೆ ಅದೊಂದು ಭಯ ಒಬ್ಬನೇ ಹೋಗ್ತಾ ಇರೋದ್ರಲ್ಲಿ. ಏನು ಮಾಡೋದು, ಧೈರ್ಯ ಮಾಡ್ಕೊಂಡು ಹೋಗ್ಬೇಕು ಅಂತ ಮೊಬೈಲ್ನಲ್ಲಿ ಹಾಡು ಹಾಕ್ಕೊಂಡು ಅವನು ಅಷ್ಟೇ ಪವರ್ ಬ್ಯಾಂಕ್ ಹಾಕಿ ಆ ಬಾಯಿಗೆ ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಹೋಗ್ತಾ ಇರೋದೆ ಏನೋ ಮಾತಾಡಿಕೊಂಡು. ಏನು ಮಾಡೋದು, ನಾವು ಹತ್ಬೇಕಾದ್ರೆ ಏನೋ ಚೆನ್ನಾಗಿತ್ತು, ಇಳಿಬೇಕಾದ್ರೆ ಮಾತ್ರ ಸ್ವಲ್ಪ ಕಾಲು ಬೊಬ್ಬೆ ಬಂದಂಗಾಗಿದೆ, ಮತ್ತು ಕಾಲು ಶಿವರಿಂಗ್ ತುಂಬ ಇದೆ. ಒಬ್ಬರೇ ಹೋಗ್ಬೇಕು ಅಂದರೆ ಭಾರಿ ಭಯವಾಗಿದೆ ಅಪ್ಪ. ಇನ್ನೇನೆಲ್ಲ ಕಂಪ್ಲೀಟ್ ಆಯಿತು, ಕುಮಾರ ಪರ್ವತ ಹಿಡಿತಾ ಇದ್ದೀವಿ. ನೆಕ್ಸ್ಟ್ ಡೈರೆಕ್ಟ್ ಉಡುಪಿಗೇನೆ ನೋಡು. ಉಡುಪಿ ಬೀಚು ಎಲ್ಲ ಕಪ್ಪೆ ಚಿಪ್ಪುಗಳು, ಅದೊಂದು ಐಲ್ಯಾಂಡ್ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಂತ ಹೇಳ್ತಾರಲ್ಲ, ಅಲ್ಲಿ ಬರೀ ಕಪ್ಪೆ ಚಿಪ್ಪುಗಳೇ ಇದೆ ಐಲ್ಯಾಂಡಲ್ಲಿ ಮಾತ್ರ. ನಾನು ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ ಅಷ್ಟೇ, ಏನು ಮಾಡೋದು ಸುಮ್ಮನೆ ನೋಡೋಣ. ಬಟ್ ಚೆನ್ನಾಗಿದೆ, ಅದೊಂಥರ ಮನೆಗೆ ತೊಗೊಂಡು ಅಕ್ವೇರಿಯಂ ಇಟ್ಕೊಬೋದು. ಮತ್ತು ವಾಟರ್ ಅಂತೂ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಚೆನ್ನಾಗಿದೆ, ಒಂಥರ ಎಲ್ಲ ಕ್ಲಿಯರ್ ತುಂಬ. ಒಂದು ಕುಮಾರ ಪರ್ವತ ಸುಸ್ತವಾಯಿತು ನಮ್ಮ ಪಾರ್ಟಿ ಹೆಣ್ಣು ಮಾಡಿ. ನೆಕ್ಸ್ಟ್ ಹಬ್ಬ ಅಂತ ಬೀಚ್ ನೋಡಿ, ಸೇಂಟ್ ಮೇರಿಸ್ ಐಲ್ಯಾಂಡ್ ಸ್ಟಿಕ್ವಾಸನು. ಈ ಕಂಪ್ಲೀಷನ್ ಅಂತೂ ತುಂಬ ಚೆನ್ನಾಗಿತ್ತು, ಸ್ಲೋ ಮೋಷನ್ ಫ್ರೇಮ್ ಅಲ್ಲಿ ನೋಡಿದೆ. ಇವೆಲ್ಲ ಒಂದೇ ಒಂದು ಕಡೆ ರೋಡ್ ಮಿಸ್ ಆಗಿ ಹೋಗ್ಬಿಡ್ಬೇಕಾಯ್ತು. ಹಿಂಗೆ ನಮ್ಗೆ ಯಾರೋ ಒಂದೇ ಒಬ್ಬ ಪರ್ಸನ್ ಅಲ್ಲಿ ಕುತ್ಕೊಂಡಿದ್ದಾಗ ಹಿಂಗೆ ಅಂತ ಗೈಡ್ ಮಾಡಿದ್ರು. ಇನ್ನೊಂದು ಇಲ್ಲಿ ಹಿಂಗೆ ಹಿಡಿದು ಎಲ್ಲ ಮರಗಳು ಸ್ವಲ್ಪ ಕಟ್ ಮಾಡಿಟ್ಟಿರ್ತಾರೆ. ಬೀಚ್ ಅಂತೂ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಲ್ಲ ಕುಡಿಯೋದಿಲ್ಲ, ಯಾಕೆಂದ್ರೆ ಟು ಐಡೆಂಟಿಫೈ ದ ಪಾತ್ರೆ.